ಹಗರಣ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂತ ಮಿಲಿಟರಿಯಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥ ಸೈನಿಕರ ಹೆಂಡತಿಗೆ ಸೈಟ್ ಕೊಟ್ಟಿಲ್ಲ ಇಲ್ಲಿವರೆಗೆ ಈ ರೀತಿ ನೂರಾರು ಹಗರಣಗಳ ಸುಳಿಯಲ್ಲಿ ಸರ್ಕಾರ ಸಿಕ್ಕಿದೆ ಈ ಸರ್ಕಾರಕ್ಕ ಮಾನ ಮರ್ಯಾದೆ ಇದ್ರ ರಾಜೀನಾಮೆ ಕೊಟ್ಟು ತೊಲಗಬೇಕು ರಾಜ್ಯದ ಹಿತದೃಷ್ಟಿಯಿಂದ ಜನರನ್ನ ದಿಕ್ ತಪ್ಪಿಸುವಂತ ಜನರನ್ನ ಮಳ ಮಾಡುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮಂತ್ರಿ ಮಂಡಲ ಮಾಡ್ತಾ ಎಸ್ ವೀಕ್ಷಕರೇ ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸಿದ್ದು ಸವದಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು ಸರ್ ಐದನೇ ದಿನ ಈ ಒಂದು ಪಾದಯಾತ್ರೆ ಸಾಗಿ ಬರ್ತಾ ಇರುವಂತದ್ದು ಮೈಸೂರಿನಗೆ ನಿಮ್ಮ ನಡೆ ಈಗಾಗಲೇ ಏನು ಬಿಜೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರುದ್ಧವಾದಂತಹ ಏನು ಹಗರಣಗಳ ಕುರಿತು ತಾವು ಈ ಒಂದು ಪಾದಯಾತ್ರೆಯನ್ನ ಅಹ್ ಮಾಡ್ತಾ ಇರುವಂತದ್ದು ಏನು ಒಳಗೆ ಬಯಸ್ತೀರಾ ಈ ಒಂದೆಡೆ ರಾಜ್ಯ ಸರ್ಕಾರದ ಹಗರಣಗಳು ಇನ್ನೊಂದೆಡೆ ತಮ್ಮ ಪಾದಯಾತ್ರೆ ನಾವು ಜವಾಬ್ದಾರಿ ವಿರೋಧ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ನಾವು ಜಂಟಿಯಾಗಿ ಈ ಸರ್ಕಾರದ ಹಗರಣಗಳನ್ನು ಹೊರಗೆ ತೆಗೆಯುವಂಥ ಯಾರು ಈ ಹಂಡ್ರೆಡ್ ಪರ್ಸೆಂಟ್ ಹಗರಣ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ರಷ್ಟು ಒಳಗೆ ಜನಪರ ಜನರ ಕಾಳಜಿ ಪೂರ್ವಕವಾಗಿ ನಾವು ಈ ಹೋರಾಟವನ್ನ ಪಾದಯಾತ್ರೆಯನ್ನ ಕೈಕೊಂಡಿವಿ ನೀವು ನೋಡ್ಬೋದು ಮೂಢ ಹಗರಣದೊಳಗೆ ಹದಿನಾಲ್ಕು ಸೈಟ್ಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಮಡದಿ ಹೆಸರಲ್ಲಿ ತಗೊಂಡಿದ್ದು ಅಕ್ಷಮ್ಯ ಅಪರಾಧ ಸುಮಾರು ಪ್ರೈಮ್ ಏರಿಯಾದ ಒಂಬತ್ತರಿಂದ ಹತ್ತು ಕೋಟಿ ಬೆಲೆ ಬಾಳುವ ಒಂದೊಂದು ಸೈಟು ಹದಿನಾಲ್ಕು ಸೈಟ್ ತಗೊಳ್ತಾ ಇರ್ತಾವಂದ್ರ ನೋಡ್ರಿ ನೋ ಆಗ್ತದ ಯಾರು ಈ ದೇಶದ ಕಾಯಿ ಸುಲಭವಾಗಿ ಮಿಲಿಟರಿಯಲ್ಲಿ ಪ್ರಾಣ ಕೊಟ್ಟಿರ್ತಕ್ಕಂಥ ಸೈನಿಕರ ಹೆಂಡತಿಗೆ ಸೈಟ್ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ ಅದ್ರೊಳಗೆ ಈ ಮುಖ್ಯಮಂತ್ರಿ ಆಡಳಿತ ಮಾಡುವಂಥ ಮುಖ್ಯಮಂತ್ರಿನ ಹದಿನಾಲ್ಕು ಸೈಟ್ ತೆಗೆದುಕೋತಾರಂದ್ರೆ ಇದೊಂದು ಒಂದು ದ್ರೋಹ ಅದಲ್ಲದೆ ಎಸ್ ಟಿ ನಿಗಮದ ಹಣವನ್ನು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣವನ್ನು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬಾರ್ಗಳಿಗೆ ಹಣವನ್ನು ಕಳಿಸಿ ಅವರಿಗೆ ಐದು ಪರ್ಸೆಂಟ್ ಕೊಟ್ಟು ಕ್ಯಾಶ್ ಮಾಡಿಕೊಂಡು ಆ ಎಕ್ಸೈಜ್ ತರಲಿಕ್ಕೆ ಮತ್ತು ಇಲೆಕ್ಷನ್ ಖರ್ಚಿಗಾಗಿ ಬಳಕೆ ಮಾಡ್ತಾರಂದ್ರೆ ಯಾವ ರೀತಿ ಜನಪರ ಕಾಳಜಿ ಕಾಂಗ್ರೆಸ್ಗಿದೆ ಎನ್ನುವಂಥದ್ದನ್ನು ನಾವು ಸಾಧ್ಯ ಸಾಧ್ಯವ ಅದರಿಂದ ಈ ದುರಾಡಳಿತವನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಿಗೆ ಮಾಡುವಂಥ ದ್ರೋಹವನ್ನು ಅಹಿಂದ ಜನರಿಗೆ ಮಾಡಿದಂಥ ದ್ರೋಹವನ್ನು ಖಂಡಿಸಿ ನಾವು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಕೈಕೊಂಡಿವಿ ಅದರ ಜೊತೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಇಟ್ಟಿರ್ತಕ್ಕಂಥ ಹಣವನ್ನು ಅವರು ತಮ್ಮ ಪಾರ್ಟಿಯ ಒಂದು ಏನು ಪ್ರಣಾಳಿಕೆಯನ್ನು ಈಡೇರಿಸ ಸಲುವಾಗಿ ಆ ಎಸ್ ಸಿ ಎಸ್ ಜನರಿಗೆ ದ್ರೋಹ ಮಾಡಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ತೆಗೆದು ಗ್ಯಾರಂಟಿಗಾಗಿ ಬಳಸ್ಕೊಂಡಿದ್ದು ಸಹಿತ ಅಕ್ಷಮ್ಯ ಅಪರಾಧ ಈ ರೀತಿ ನೂರಾರು ಹಗರಣಗಳ ಸುಳಿಯಲ್ಲಿ ಸರ್ಕಾರ ಸಿಕ್ಕಿದೆ ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದ್ರ ರಾಜೀನಾಮೆ ಕೊಟ್ಟು ತೊಲಗಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅನ್ನುವಂಥದ್ದನ್ನು ಇನ್ನು ಅವರ ನೀತಿಯನ್ನು ನಾವು ಖಂಡಿಸ್ತೀವಿ ಅದಲ್ಲದೆ ಇದು ಅವ್ರ ಹಗರಣಗಳ ಹೊರಗೆ ಬಂದಾಗ ವಿರೋಧ ಪಕ್ಷದವರು ಮಾಡಿಲ್ಲನು ಸುಳ್ಳು ಆರೋಪಗಳನ್ನು ಮಾಡುವಂಥ ಒಂದು ಖಯಾಲಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿ ಕೈಕೊಂಡಿದ್ದು ಬಹಳ ನೋವು ಅನ್ನಿಸ್ತಾ ಇದೆ ನಮ್ಮಲ್ಲಿ ಸಾಲೆಯೊಳಗ ಅಥವಾ ಎರಡನೇತ್ತೆ ಮೂರನೇತೆ ಹುಡುಗರು ಗೋಟಿ ಆಡ್ತಾರೆ ಗುಂಡಿ ಹತ್ತು ಆಟದಾಗ ಜಗಳ ಬಂದಾಗ ನಾನ್ ನೋಡ್ಕೋತೀನಿ ನಿನ್ ನೀ ಆಡಿಲ್ಲ ನಮ್ಮ ಮನಿ ಮುಂದೆ ಹಾಯಿ ನಿನ್ ಕಾಲು ಮುರಿತೀನಿ ಅಂದಂಗ ಇವರು ತಮ್ಮ ಹಗರಣ ಹೊರಗೆ ಬಂದಾಗ ವಿರೋಧ ಪಕ್ಷದ ಮ್ಯಾಲ ಆರೋಪ ಮಾಡೋದು ಎಂತ ಹೇಳ್ತಾನ ಲಕ್ಷಣ ಅಂತ ಹೇಳ್ತಾನೆ ನೀವೊಂದ್ ವೇಳೆ ವಿರೋಧ ಪಕ್ಷದ ಹಗರಣ ಮಾಡಿದ್ರ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ನೀವ್ಯಾಕ ಹದ್ಮೂರ್ ಹದಿನಾಲ್ಕು ವರ್ಷ ಸುಮ್ ಕೂತ್ರಿ ಬಾಯಿ ಮುಚ್ಕೊಂಡು ಅವತ್ತ ತೆಗಿಬೇಕಾಗಿತ್ತಲ್ಲ ಈಗೂ ತಪ್ಪಿಲ್ಲ ಅದನ್ನ ಇದನ್ನ ಕೊಡೆ ಸಿ ಬಿ ಐ ಕೊಡ್ರಿ ಎನ್ಕ್ವೈರಿ ಮಾಡ್ರಿ ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಅನುಭವಿಸ್ತಾರ ಶಿಕ್ಷೆ ಅನ್ಬಸ್ತೀ ಯಾರು ಮಾಡ್ಯಾರ ಶಿಕ್ಷೆ ಅನುಭವಿಸ್ಲಿ ತನಿಖೆ ಆಗ್ಲಿ ಸಿಬಿಐ ಕೊಟ್ಬಿಡ್ರಿ ಇಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ಐ ಟಿ ಸಿ ಐ ಡಿ ತನಿಖೆ ಬೇಡ ನೀವು ಐ ಟಿ ಸಿ ಐ ಡಿ ತನಿಖೆ ಹೆಂಗ್ ಜ ರಾಜ್ಯದ ಜನರಿಗೆ ಗೊತ್ತದ ಇಲ್ಲಿ ಒಬ್ಬ ನಾಯಿ ಮಾಸ್ ಮಾರಿ ಅದು ಮೇಕೆನ ಮಾಸ್ ಅಂತ ಹೇಳುವಂತ ಯಾವಾಗ ಬತ್ತ ಇಟ್ಟುದ್ ಬಾಲ ಮೇಕೆಗೆ ಏನು ಅಂತದನ್ನ ಆಶ್ಚರ್ಯ ನಮಗೆ ಹೆಂಗ್ ಬತ್ತದ ಜಾದು ಮಾಡ್ರೇನು ಈ ರೀತಿ ಜನರನ್ನ ದಿಕ್ ತೆಪ್ಸುವಂತ ಜನರನ್ನ ಮಳ ಮಾಡುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮಂತ್ರಿ ಮಂಡಳ ಮಾಡ್ತಾ ಇದ್ದಿದ್ದು ಈ ರಾಜ್ಯಕ್ಕೆ ಮಾಡುವಂತಹ ದ್ರೋಹ ಜನಸಾಮಾನ್ಯರಿಗೆ ಮಾಡುವಂತ ದ್ರೋಹ ರೈತರಿಗೆ ಎಸ್ ಸಿ ಎಸ್ ಟಿ ಐದು ಜನರಿಗೆ ಮಾಡುವಂತಹ ದ್ರೋಹ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಮಂತ್ರಿ ಮಂಡಳ ಮಾಡ್ತಾ ಇದ್ದಿದ್ದು ಬಹಳ ದೊಡ್ಡ ಐತಿಹಾಸಿಕ ತಪ್ಪುಗಳನ್ನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಹಾಗೇ ಆಗ್ತದ ಈ ಅದಕ್ಕಾಗಿ ಜನರನ್ನ ಜಾಗೃತಿ ಮಾಡೋ ಸಲುವಾಗಿ ನಾವು ಈ ಪಾದಯಾತ್ರೆಯನ್ನು ಬೆಂಗಳೂರಿಂದ ಮೈಸೂರು ಅವರಿಗೆ ಕೈಕೊಂಡಿವಿ ನಿರಂತರವಾಗಿ ದಿವಸಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ನಡೆಯೋದ್ರ ಮುಖಾಂತರ ಈ ಸರ್ಕಾರದ ದುರಾಡಳಿತವನ್ನು ಸರ್ಕಾರದ ಹಗರಣಗಳನ್ನು ಬೈಲಿಗೇಳುವಂಥ ಕೆಲಸ ನಾವು ಮಾಡ್ತಾ ಇದ್ವಿ ಬಿ ಜೆ ಪಿ ಧನ್ಯವಾದ ಸರ್ ಈಗ ಮೂಡದಿಂದ ಏನು ಭೂಮಿ ಕಳೆದುಕೊಂಡವರಿಗೆ ಏನು ಬಿಜೆಪಿ ಸಂದರ್ಭದಲ್ಲೇ ಬಿಜೆಪಿ ಅಧಿಕಾರದ ಅವಧಿಯಲ್ಲೇ ಅಥವಾ ಬಿಜೆಪಿ ಏನು ಅಧ್ಯಕ್ಷರು ಅಧ್ಯಕ್ಷರು ಇರೋ ಸಂದರ್ಭದಲ್ಲೇ ಬದಲಿ ನಿವೇಶನಗಳನ್ನ ನೀಡಲಾಗಿದೆ ಆ ನಿಟ್ಟಿನಲ್ಲಿ ಈಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಸೊ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಈ ಎಲ್ಲ ಏನು ಏನು ಈಗ ಮಾಡ್ತಾ ಇರುವಂತ ಮೂಢ ಆರೋಪ ಹಿಂದೆ ಏನು ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ರೀ ಇವರು ಅಗೂ ಉಪ ಮುಖ್ಯಮಂತ್ರಿ ಇದ್ರು ಮಂತ್ರಿ ಇದ್ರು ಆಗ್ ತಗೊಂಡಾರ ಇವ್ರು ಅವ್ರದೇನು ಮೂರು ಎಕರೆ ಮ್ಯಾಲ ಚಿಲ್ಲರ್ ಗುಂಟೆ ಜಮೀನು ಕಳ್ಕೊಂಡು ಇವತ್ ಹೇಳ್ತಾರಲ್ಲ ಅದು ಒಂದು ಎಸಿ ಎಷ್ಟೇ ಜಮೀನು ಯಾವ ರೀತಿ ಇವರು ಬಾವು ಮೈದ ತೆಗೆದುಕೊಂಡು ಅವರ ತಂಗಿಗೋ ಅಕ್ಕಕ್ಕೋ ಅದನ್ನ ಕುಂಕುಮ ಅರ್ಶಿಣ್ ಸಲುವಾಗಿ ಕೊಟ್ಟಿರ್ತಕ್ಕಂಥ ಒಂದು ಡ್ರಾಮಾ ಕಟ್ಟಿದಾರೆ ಇದ್ರೊಳಗೆ ಆ ಡ್ರಾಮಾ ಜನ್ರಿಗೆ ಗೊತ್ತದ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿ ಹಿತ ಕಾಪಾಡಬೇಕಾಗಿತ್ತು ಅದ್ರ ಬದಲಿಗೆ ತನ್ನ ಸ್ವಹಿತವನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇದು ರಾಜ್ಯಕ್ಕೆ ಮಾಡಿದ ಜನಸಾಮಾನ್ಯರಿಗೆ ಮಾಡಿದ್ದ ಬಡವರಿಗೆ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ ಹಾಗಾದ್ರೆ ನೀವು ಬದ್ಲಿ ನಿವೇಶನ ಕೊಡೋದ್ರ ನಮ್ಮಲ್ಲಿ ಅದ ನಮ್ಮಲ್ಲಿ ಐದು ಲಕ್ಷ ಆರು ಲಕ್ಷ ಮಾರ್ತಾರ ಬಡವರು ರೈತರ ಜಮೀನುಗಳನ್ನು ಅದನ್ನು ನಾವು ಅದ್ರ ಬದಲಿ ಇಲ್ಲಿ ಮೈಸೂರಾಗ ಬೆಂಗಳೂರಾಗ ಕೊಡ್ತೀರಿಯಾ ಕೊಡಕ್ಕೆ ಸಾಧ್ಯ ಅದನಾ ಬಡವರಿಗೆ ರೀ ಇವರು ಅಧಿಕಾರಕ್ಕೆ ದುರ್ಬಳಕೆ ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಲೂಟಿ ಮಾಡುವಂತ ಕೆಲಸವನ್ನ ಕೆಲಸವನ್ನ ಈ ಈ ರಾಜ್ಯವನ್ನ ಲೂಟಿ ಮಾಡುವಂತ ಅಂತ ಹೇಳ್ತಾ ಇದೀರಾ ಈಗ ಕಾಂಗ್ರೆಸ್ನವರು ನೀವು ಅಂದ್ರೆ ಬಿಜೆಪಿಯವರು ರಾಜಭವನವನ್ನ ಹಾಗೇನೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ದುರುಪಯೋಗ ಪಡಿಸಿಕೊಂಡು ಸಿಎಂ ಸಿದ್ದರಾಮಯ್ಯನವರಿಗೆ ಅಂದ್ರೆ ನೋಟಿಸ್ ಹೋಗುವಂತೆ ಮಾಡಿದೀರಾ ಅವ್ರಿಗೆ ನೀರು ಹಚ್ಚಿದಾಗ ಆ ರೀತಿ ಬಡಬಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿನೂ ರಾಜ್ಯಭವನ ದುರುಪಯೋಗ ಮಾಡುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇಲ್ಲ ನಾವು ನ್ಯಾಯಯುತವಾಗಿ ನಿಜವಾಗಿಯೂ ಸಹಿತ ನಾವು ನ್ಯಾಯಯುತವಾಗಿ ನಡ್ಕೊಳ್ಳುವಂಥ ಕೆಲಸ ನಮ್ಮ ರಾಜ್ಯಪಾಲರು ಮಾಡ್ತಾರು ಎಸ್ ವೀಕ್ಷಕರು ಇದಿಷ್ಟು ಶಾಸಕರಾಗಿರುವಂಥ ಸಿದ್ದು ಸೌದಿ ಅವರ ಪರ್ಸನ್ ಉಲ್ಲಾಸ್ ಕರ್ನಾಟಕ ಟಿವಿ ಮಂಡ್ಯ